ನಮಸ್ಕಾರ ವಿಚಾರ ವಿನಿಮಯಕ್ಕೆ ಸ್ವಾಗತ ಇವತ್ತು ನಾನು ಈ ವಿಡಿಯೋದಲ್ಲಿ ಜಿ ಪಿ ರಾಜರತ್ನಂ ಅವರು ಬರೆದಂತಹ ಆಳ್ವಾರ್ಗಳ ಕತೆಗಳು ಎನ್ನುವ ಪುಸ್ತಕದ ಬಗ್ಗೆ ಕೆಲವೊಂದು ವಿಷಯಗಳನ್ನು ನಿಮ್ಮ ಜೊತೆ ಹಂಚ್ಕೊಬೇಕಂತ ಇದ್ದೀನಿ ಆಳ್ವಾರ್ಗಳ ಕತೆಗಳು ಯಾರು ಈ ಆಳ್ವಾರ್ಗಳು ಇದ್ದಂತಹ ವಿಷ್ಣುವಿನ ಭಕ್ತರು ವೈಷ್ಣವ ಸಂಪ್ರದಾಯವನ್ನು ಪರಿಪಾಲಿಸ್ತಿದ್ದಂತಹವರೇ ಈ ಆಳ್ವಾರ್ಗಳು ತಮಿಳಿನಲ್ಲಿ ಆಳ್ವಾರ್ ಅಂದರೆ ಆಳ್ ಅಂದರೆ ಮುಳುಗಿ ಹೋಗುವುದು ಅಂತ ಅರ್ಥ ಅಂದರೆ ದೇವರ ಭಕ್ತಿಯಲ್ಲಿ ಮುಳುಗಿದವರು ಅಂತ ಅರ್ಥ ಇವರನ್ನ ಆಳ್ವಾರ್ಗಳು ಅಂತ ಕರೀತಾ ಇವರ ಒಂದು ಕಾಲಮಾನ ಏನಿದೆ ಅದು ಐದರಿಂದ ಕ್ರಿಸ್ತ ಶಕ ಐದರಿಂದ ಹತ್ತನೇ ಶತಮಾನ ಅಂತ ಹೇಳಲಾಗ್ತಾ ಇದೆ ಆದರೆ ಸಾಂಪ್ರದಾಯಿಕ ವಾದಗಳ ಪ್ರಕಾರ ಇನ್ನೂ ಹಿಂದಕ್ಕೆ ಹೋಗ್ತಾರೆ ಅಂದರೆ ಕ್ರಿಸ್ತ ಪೂರ್ವ ನಾಲ್ಕು ಸಾವಿರದ ಇನ್ನೂರಿಂದ ಎರಡು ಸಾವಿರದ ಏಳ್ನೂರು ಅಂತ ಹೇಳಲಾಗ್ತಾ ಇದೆ ಸುಮಾರು ಐದು ಸಾವಿರ ಆರು ಸಾವಿರ ವರ್ಷಗಳ ಹಿಂದೆ ಇದ್ದರು ಅಂತಲೂ ಹೇಳಲಾಗ್ತಾಯಿದೆ ಈ ಆಳ್ವಾರರ ಪ್ರಾಮುಖ್ಯತೆ ಏನು ಇವರ ಬಗ್ಗೆ ನಾವು ಏಕೆ ತಿಳ್ಕೊಬೇಕು ಅಂದರೆ ಆ ಒಂದು ಕಾಲಘಟ್ಟದಲ್ಲಿ ಹಿಂದೂ ಧರ್ಮ ಏನಿದೆ ಅದು ತನ್ನ ಪ್ರಾಮುಖ್ಯತೆಯನ್ನು ಕಳೆದುಕೊಂಡು ಇತರೆ ಧರ್ಮಗಳು ಪ್ರಬಲವಾಗಿ ಬೆಳೆಯುತ್ತಿದ್ದಂತಹ ಒಂದು ಕಾಲಘಟ್ಟ ಅಂತಹ ಸಂದರ್ಭದಲ್ಲಿ ಭಕ್ತಿ ಚಳುವಳಿಯ ಮೂಲಕ ಈ ಹಿಂದೂ ಸಂಪ್ರದಾಯವನ್ನು ವೈಷ್ಣವ ಸಂಪ್ರದಾಯವನ್ನು ಶೈವ ಸಂಪ್ರದಾಯವನ್ನು ಹಲವಾರು ಭಕ್ತರು ಬೆಳೆಸಿದರು ಅಂತಹವರಲ್ಲಿ ವೈಷ್ಣವ ಸಂಪ್ರದಾಯಕ್ಕೆ ಸಂಬಂಧಪಟ್ಟಂತೆ ಈ ಆಳ್ವಾರುಗಳ ಒಂದು ಕೊಡುಗೆ ಏನಿದೆ ವೈಷ್ಣವ ಸಂಪ್ರದಾಯಕ್ಕೆ ಹಾಗೂ ಹಿಂದೂ ಧರ್ಮಕ್ಕೆ ಅದು ತುಂಬ ಮುಖ್ಯವಾದದ್ದು ಅಂತ ಹೇಳಲಾಗ್ತಾ ಇದೆ ಹೇಗೆ ಶೈವ ಧರ್ಮದಲ್ಲಿ ಅರವತ್ತ್ಮೂರು ನಾಯನ್ಮಾರ್ಗಳು ಅವರ ಕೊಡುಗೆ ಎಷ್ಟು ಮುಖ್ಯನೋ ಅದೇ ರೀತಿ ವೈಷ್ಣವ ಸಂಪ್ರದಾಯದಲ್ಲಿ ಆಳ್ವಾರಗಳ ಕೊಡುಗೆ ತುಂಬ ಮುಖ್ಯವಾದದ್ದು ಅಂತ ಹೇಳಲಾಗ್ತಾ ಇದೆ ಆಳ್ವಾರಗಳಲ್ಲಿ ಹನ್ನೆರಡು ಜನ ಯಾರು ಯಾರ್ಯಾರು ಅಂತ ನಾವು ನೋಡಿದ್ರೆ ಮೊದಲನೇದಾಗಿ ಪೊಯ್ಗೆ ಆಳ್ವಾರ್ ನಂತರ ಆಳ್ವಾರ್ ಆಮೇಲೆ ಪೇಯಾಳ್ವಾರ್ ಅವರ ನಂತರ ತಿರುಮಲಿಸೆಯ ಆಳ್ವಾರ್ ಅದಾದ ನಂತರ ನಮ್ಮಾಳ್ವಾರ್ ಅವರ ಶಿಷ್ಯರಾದಂತಹ ಮಧುರಕವಿ ಆಳ್ವಾರ್ ಆಮೇಲೆ ಕುಲಶೇಖರ ಆಳ್ವಾರ್ ಅವರ ನಂತರ ಪೆರಿ ಆಳ್ವಾರ್ ಅವರ ಮಗಳಾದಂತಹ ಆಂಡಾಳ್ ನಂತರ ತೊಂಡರಡಿ ಪೊಡಿ ಆಳ್ವಾರ್ ಅವರಾದ ನಂತರ ತಿರುಪ್ಪಾಳ್ ಆಳ್ವಾರ್ ಕೊನೆಯದಾಗಿ ತಿರುಮಂಗೈ ಆಳ್ವಾರ್ ಇವರು ಹನ್ನೆರಡು ಜನ ಆಳ್ವಾರ್ಗಳು ಕೆಲವು ಹಳೆಯ ಸಂಪ್ರದಾಯದವರು ಏನು ಹೇಳ್ತಾರೆ ಅಂದರೆ ಆಳ್ವಾರುಗಳು ಹತ್ತು ಜನ ಮಾತ್ರ ಮಧುರಕವಿ ಆಳ್ವಾರ್ ಇವರು ನಮ್ಮ ನಮ್ಮಳ್ಳವರವರ ಶಿಷ್ಯ ಅದೇ ರೀತಿ ಆಂಡಾಳ್ ಪೆರಿಯಾಳ್ವರ ಪೆರಿ ಆಳ್ವಾರವರ ಮಗಳು ಇವರಿಬ್ಬರನ್ನ ಕೆಲವರು ಸೇರಿಸೋದಿಲ್ಲ ಆದರೆ ಈಗ ಇರುವ ಸಂಪ್ರದಾಯದ ಪ್ರಕಾರ ಹನ್ನೆರಡು ಜನ ಆಳ್ವಾರರು ಅಂತ ಹೇಳಲಾಗ್ತದೆ ಇವರನ್ನು ಒಳಗೊಂಡು ಈ ಪುಸ್ತಕ ಏನಿದೆ ಇದರಲ್ಲಿ ಜಿ ಪಿ ರಾಜರತ್ನಮ್ಮವರು ಈ ಹನ್ನೆರಡು ಆಳ್ವಾರ್ಗಳ ಬಗ್ಗೆ ಕೆಲವೊಂದು ವಿಷಯಗಳನ್ನು ಕೆಲವು ಘಟನೆಗಳನ್ನು ಈ ಪುಸ್ತಕದಲ್ಲಿ ಬರೆದಿದ್ದಾರೆ ಅದರ ಮೂಲಕ ಅವರು ನಮಗೆ ಆಳ್ವಾರಗಳ ಪರಿಚಯವನ್ನು ಮಾಡಿಕೊಡುವ ಪ್ರಯತ್ನವನ್ನು ಮಾಡಿದ್ದಾರೆ ಈ ಪುಸ್ತಕ ಏನಿದೆ ಇದನ್ನು ಜಿ ಪಿ ರಾಜರತ್ನಂ ಅವರು ಮಕ್ಕಳಿಗೆ ಆಳ್ವಾರಗಳ ಪರಿಚಯವನ್ನು ಮಾಡಿಕೊಡಬೇಕು ಅನ್ನೋ ಉದ್ದೇಶದಿಂದ ಬರೆದಿದ್ದಾರೆ ಆದರೆ ಇದನ್ನು ನಾವು ಸಹ ಓದ್ಬೋದು ಆಳ್ವಾರ್ಗಳು ವೈಷ್ಣವ ಸಂಪ್ರದಾಯದ ಬೆಳವಣಿಗೆಗೆ ತಮ್ಮದೇ ಆದ ಕೊಡುಗೆಯನ್ನು ನೀಡಿದರು ಅಂತ ನಾನು ಹೇಳಿದೆ ಯಾವ ರೀತಿ ಅಂತ ನಾವು ನೋಡಿದ್ರೆ ಈ ಆಳ್ವಾರಗಳು ಏನಿದ್ದಾರೆ ಅವರು ತೀವ್ರವಾದ ವಿಷ್ಣುವಿನ ಭಕ್ತರು ಅವರು ಏನು ಮಾಡ್ತಾರೆ ಅಂದರೆ ವಿಷ್ಣುವಿನ ಬಗ್ಗೆ ಹಾಗೂ ವಿಷ್ಣುವಿನ ಹಲವು ಅವತಾರಗಳ ಬಗ್ಗೆ ಹಾಡುಗಳನ್ನು ರಚಿಸಿದ್ರು ಅವರು ಈ ಹಾಡುಗಳು ಏನಿದೆ ಇದನ್ನು ಪ್ರಾಶುರಗಳು ಅಥವಾ ತಮಿಳಿನಲ್ಲಿ ಪಾಸುರಂ ಅಂತ ಹೇಳ್ತಾರೆ ಈ ರೀತಿ ನೂರಾರು ಸಾವಿರಾರು ಪಾಸುರಗಳನ್ನು ಈ ಹನ್ನೆರಡು ಜನ ಆಳ್ವಾರರು ಬರೆದರು ಕೆಲವರು ನೂರು ಕೆಲವರು ಸಾವಿರ ಕೆಲವರು ಹತ್ತು ಹೀಗೆ ಒಬ್ಬೊಬ್ಬರು ಕೆಲವು ಗೀತೆಗಳನ್ನು ರಚಿಸಿದರು ಈ ಪ್ರಾಶುರಗಳು ಅಥವಾ ಪಾಸುರಂಗಳು ಏನಿದೆ ಇದನ್ನು ಪ್ರಬಂಧಗಳು ಅಂತ ಹೇಳಲಾಗ್ತಾ ಇದೆ ಈ ಎಲ್ಲ ಪ್ರಬಂಧಗಳನ್ನು ಸೇರಿಸಿ ದಿವ್ಯ ಪ್ರಬಂಧಮ್ ಅಂತ ಮಾಡಲಾಯಿತು ಈ ಎಲ್ಲ ಗೀತೆಗಳನ್ನು ಸಂಗ್ರಹ ಮಾಡಿ ಅದನ್ನು ದಿವ್ಯ ಪ್ರಬಂಧಮ್ ಅಂತ ಮಾಡಿದವರು ಯಾರು ಅಂದರೆ ನಾದಮುನಿಗಳು ಅಂತ ಸುಮಾರು ಕೃಷ್ಣಶಕ ಒಂಬತ್ತರಿಂದ ಹತ್ತನೇ ಶತಮಾನದಲ್ಲಿ ಇದ್ದಂಥವರವರು ಅವರು ಇದನ್ನೆಲ್ಲ ಸಂಗ್ರಹಿಸಿ ಈ ದಿವ್ಯ ಪ್ರಬಂಧವನ್ನು ಮಾಡಿದ್ರು ಇದರಲ್ಲಿ ಸುಮಾರು ನಾಲ್ಕು ಸಾವಿರ ಹಾಡುಗಳಿದೆ ತಮಿಳಿನಲ್ಲಿ ಇದನ್ನು ನಾಲಾಯಿರ ದಿವ್ಯ ಪ್ರಬಂಧಮ್ ಅಂತ ಹೇಳ್ತಾರೆ ಅಂದರೆ ನಾಲ್ಕು ಸಾವಿರ ದಿವ್ಯ ಪ್ರಬಂಧಗಳು ಅಂತ ಈ ದಿವ್ಯ ಪ್ರಬಂಧಗಳಲ್ಲಿರುವಂತಹ ಹಾಡುಗಳೇನಿದೆ ಇದನ್ನು ಈ ಆಳ್ವಾರರು ವಿಷ್ಣುವಿನ ನೂರ ಎಂಟು ದಿವ್ಯ ದೇಶ ಅಂತ ಏನು ಹೇಳ್ತೀವಿ ಅದರಲ್ಲಿರುವಂತಹ ದೇವಾಲಯಗಳು ಅಂದರೆ ನೂರ ಎಂಟು ವಿಷ್ಣುವಿನ ಪವಿತ್ರವಾದ ದೇವಾಲಯಗಳಿದೆ ಅದರಲ್ಲಿ ನೂರ ಆರು ಭೂಮಿಯ ಮೇಲಿದೆ ಇನ್ನು ಎರಡು ಯಾವುದಂದರೆ ಶ್ರೀ ವೈಕುಂಠ ಹಾಗೂ ಕ್ಷೀರಸಾಗರ ಇದು ಭೂಮಿಯಿಂದ ಹೊರಗಡೆ ಇರುವಂಥದ್ದು ಇದು ವೈಷ್ಣವ ಸಂಪ್ರದಾಯದ ಒಂದು ನಂಬಿಕೆ ಇದರಲ್ಲಿರುವಂತಹ ದಿವ್ಯ ದೇಶಗಳಲ್ಲೆಲ್ಲ ಹೋಗಿ ಈ ಒಂದು ಪ್ರಾಶುರಗಳನ್ನು ದೇವರ ಮುಂದೆ ಹಾಡಿದ್ರು ಅಂತ ಇದೆ ಆದ್ದರಿಂದ ಇದನ್ನು ದಿವ್ಯ ಪ್ರಬಂಧ ಅಂತ ಕರೀತಾರೆ ಈ ನೂರ ಎಂಟು ದಿವ್ಯ ದೇಶಗಳೇನಿದೆ ಅದರಲ್ಲಿ ನೂರ ಐದು ದಿವ್ಯ ದೇಶಗಳು ಭಾರತದಲ್ಲಿದೆ ಒಂದು ನೇಪಾಳದಲ್ಲಿದೆ ಇದರಲ್ಲಿ ಎಂಬತ್ನಾಲ್ಕು ದೇವಾಲಯಗಳು ತಮಿಳ್ನಾಡಿನಲ್ಲಿದೆ ಉದಾಹರಣೆಗೆ ಹೇಳಬೇಕಂದ್ರೆ ನಮ್ಮ ಶ್ರೀರಂಗಂ ತಿರುಪತಿ ಇದನ್ನೆಲ್ಲ ನಾವು ಹೇಳ್ಬೋದು ಇಲ್ಲೆಲ್ಲ ಹೋಗಿ ಈ ಆಳ್ವಾರುಗಳು ವಿಷ್ಣುವಿನ ಬಗ್ಗೆ ಭಕ್ತಿಯಿಂದ ಹಾಡಿದರು ಆ ಹಾಡುಗಳನ್ನ ದಿವ್ಯ ಪ್ರಬಂಧಮ್ ಅಂತ ಕರೀತಾರೆ ಈ ರೀತಿ ಇವರು ವಿಷ್ಣುವಿನ ಹಾಗೂ ವೈಷ್ಣವ ಸಂಪ್ರದಾಯವನ್ನು ಪ್ರಚುರಪಡಿಸಿದರು ಅಂತ ಹೇಳಲಾಗ್ತಾ ಇದೆ ಈ ಆಳ್ವಾರುಗಳು ರಚಿಸಿದ ದಿವ್ಯ ಪ್ರಬಂಧಗಳೇನಿದೆ ಅವುಗಳಿಗೆ ಬೇರೆ ಬೇರೆ ಹೆಸರುಗಳಿವೆ ಉದಾಹರಣೆಗೆ ಹೇಳಬೇಕಂದ್ರೆ ತಿರುವಂದಾದಿ ತಿರುವಾಳ್ಮುಳಿ ಪೆರಿಯ ತಿರುವಾಳ್ಮುಳಿ ಹೀಗೆ ಬೇರೆ ಬೇರೆ ಹೆಸರುಗಳು ಈ ಪ್ರಬಂಧಗಳಿಗಿದೆ ಇದರಲ್ಲಿ ಒಂದೊಂದು ಪ್ರಬಂಧದ ಕೆಳಗೆ ಹಲವಾರು ಪ್ರಾಚುರಗಳು ಬರುತ್ತೆ ಇದರಲ್ಲಿ ಪ್ರಮುಖವಾಗಿ ನಾವು ಹೇಳಬೇಕಂದ್ರೆ ನಮ್ಮ ಆಳ್ವಾರ ಅವರು ಸಾವಿರದ ಇನ್ನೂರ ತೊಂಬತ್ತಾರು ಪ್ರಾಶುರಗಳನ್ನು ಹಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅದೇ ರೀತಿ ತಿರುಮಂಗೈ ಆಳ್ವಾರ್ ಸುಮಾರು ಸಾವಿರದ ಮುನ್ನೂರ ಅರವತ್ತು ಪ್ರಾಶುರಗಳನ್ನು ಪೆರಿ ಆಳ್ವಾರ್ ನಾನ್ನೂರ ಎಪ್ಪತ್ತ್ಮೂರು ಕುಲಶೇಖರ ಆಳ್ವಾರ್ ನೂರ ಐದು ಮೊದಲ ಮೂರು ಆಳ್ವಾರರುಗಳು ಅಂದರೆ ವೈಗೈ ಆಳ್ವಾರ್ ಭೂದತ್ ಆಳ್ವಾರ್ ಹಾಗೂ ಪೇಯಾಳ್ವಾರ್ ಇವರು ಪ್ರತಿಯೊಬ್ಬರೂ ನೂರು ನೂರು ಪ್ರಾಶುರಗಳನ್ನು ಹಾಡಿದ್ದಾರೆ ಅಂತ ಹೇಳಲಾಗ್ತಾ ಹೀಗೆ ಒಟ್ಟು ನಾಲ್ಕು ಸಾವಿರ ಪ್ರಾಶುರಗಳನ್ನು ಒಳಗೊಂಡಂತಹ ಈ ದಿವ್ಯ ಪ್ರಬಂಧ ನಾಲಾಯರ ದಿವ್ಯ ಪ್ರಬಂಧಂ ಅಂತ ಹೇಳಲಾಗ್ತಾ ಇದೆ ಈ ಪುಸ್ತಕದಲ್ಲಿ ಮೊದಲು ಈ ನಮ್ಮ ಪೆರಿ ಆಳ್ವಾರ ಪೆರಿಯ ಆಳ್ವಾರ್ ಅವರ ಕತೆಯಿಂದ ಆಗುತ್ತೆ ನಮ್ಮ ಪೆರಿ ಅವರ ಕತೆ ಏನು ಅಂತ ನಾವು ನೋಡಿದ್ರೆ ಅವರ ನಿಜವಾದ ಹೆಸರು ವಿಷ್ಣು ಅಂತ ಒಮ್ಮೆ ಏನಾಗುತ್ತಂದರೆ ಈ ಪಾಂಡ್ಯ ದೇಶದಲ್ಲಿ ಅಲ್ಲಿನ ರಾಜ ಅವನು ರಾತ್ರಿಯಲ್ಲಿ ಒಂದು ಗುಪ್ತ ವೇಷದಲ್ಲಿ ತನ್ನ ರಾಜ್ಯದಲ್ಲಿ ಏನೇನು ನಡೀತದೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಸಂಚಾರ ಹೋಗ್ತಾನೆ ಆ ರೀತಿ ಅವನು ಸಂಚಾರ ಹೋದಾಗ ಒಂದು ಮನೆಯ ಜಗುಲಿಯಲ್ಲಿ ಒಬ್ಬರು ಮಲಗಿರ್ತಾರೆ ಇವನು ಅವನ ಎಬ್ಬ್ರಸಿ ಕೇಳ್ತಾನೆ ಯಾರು ನೀವು ಅಂತ ಆಗ ಅವನು ಹೇಳ್ತಾನೆ ನಾನು ಒಬ್ಬ ಯಾತ್ರಿಕ ನಾನು ಕಾಶಿಯಿಂದ ಹೀಗೆ ರಾಮೇಶ್ವರಕ್ಕೆ ಹೋಗ್ತಾ ಇದ್ದೀನಿ ಅಂತ ಆಗ ರಾಜ ಅವರಿಗೆ ನಮಸ್ಕಾರ ಮಾಡಿ ಹೇಳ್ತಾನೆ ಸ್ವಾಮಿ ನೀವು ಇಷ್ಟೆಲ್ಲ ಯಾತ್ರೆ ಯಾತ್ರೆಗಳನ್ನು ಮಾಡಿದ್ದೀರಾ ನಿಮ್ಮ ಒಂದು ಅನುಭವದಿಂದ ದೊರಕಿದಂತಹ ಜ್ಞಾನ ಏನಿದೆ ಅದರ ಮೂಲಕ ನಾನು ಏನಾದರೂ ಒಳ್ಳೆಯ ವಿಷಯ ಹೇಳಿ ಅಂತ ಆಗ ಅವರು ಒಂದು ಶ್ಲೋಕವನ್ನು ಹೇಳ್ತಾರೆ ಅದರ ಅರ್ಥ ಏನು ಅಂದರೆ ಮಳೆಗಾಲದಲ್ಲಿ ನಾಲ್ಕು ತಿಂಗಳು ನೀನು ಆರಾಮಾಗಿರಬೇಕಾದ್ರೆ ಎಂಟು ತಿಂಗಳು ನೀನು ದುಡಿಬೇಕು ರಾತ್ರಿಯಲ್ಲಿ ನೀನು ಆರಾಮಾಗಿ ನಿದ್ರೆ ಮಾಡಬೇಕಂದ್ರೆ ಹಗಲಿನಲ್ಲಿ ದುಡಿಬೇಕು ವಯಸ್ಸಾದ ಕಾಲದಲ್ಲಿ ನೀನು ಆರಾಮಾಗಿರಬೇಕಂದ್ರೆ ಯೌವ್ವನದಲ್ಲಿ ದುಡಿಬೇಕು ಅದೇ ರೀತಿ ನೀನು ಪರಲೋಕದಲ್ಲಿ ನಿನಗೆ ಏನಾದರೂ ಸ್ಥಳ ಸಿಗಬೇಕಂದ್ರೆ ಇಹಲೋಕದಲ್ಲಿ ನೀನು ಏನನ್ನಾದರೂ ಮಾಡಬೇಕು ಅಂತ ಒಳ್ಳೆಯ ವಿಷಯಗಳನ್ನು ಮಾಡಬೇಕು ಅಂತ ಅದರ ಅರ್ಥ ಅದನ್ನು ಕೇಳಿಸ್ಕೊಂಡಂತಹ ರಾಜನಿಗೆ ಯೋಚನೆ ಆಗುತ್ತೆ ತಾನು ರಾಜನಾಗಿ ಇಷ್ಟು ದಿನ ನನ್ನ ಜೀವನವನ್ನು ಯಾವ ರೀತಿ ನಾನು ಕಳೆದಿದ್ದೀನಿ ಹಲವಾರು ಸಮಯವನ್ನು ವ್ಯರ್ಥ ಮಾಡಿದ್ದೀನಿ ನಾನು ಇಹಲೋಕದ ಬಗ್ಗೆ ಮಾತ್ರ ಯೋಚನೆ ಇದ್ದೆ ಪರಲೋಕದ ಬಗ್ಗೆ ಯೋಚನೆ ಮಾಡಿಲ್ಲ ದೇವರ ಬಗ್ಗೆ ಯೋಚನೆ ಮಾಡಿಲ್ಲ ಇದಕ್ಕೋಸ್ಕರ ನಾನು ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾನೆ ಆಗ ಅವನು ತನ್ನ ಮಂತ್ರಿ ಹತ್ರ ಈ ವಿಷಯವನ್ನು ಹೇಳ್ತಾನೆ ಆಗ ಅವರ ಮಂತ್ರಿ ಹೇಳ್ತಾರೆ ನಿಮಗೆ ದೇವರಲ್ಲಿ ಭಕ್ತಿ ಉಂಟಾಗಿದೆ ನೀವು ಈ ಪರತತ್ವವನ್ನು ತಿಳ್ಕೊಬೇಕಂದ್ರೆ ದೇವರ ಸ್ವರೂಪವನ್ನು ತಿಳ್ಕೊಬೇಕು ಆಗ ಅವ ರಾಜ ಕೇಳ್ತಾನೆ ಹೇಗೆ ಅದನ್ನು ತಿಳ್ಕೊಳ್ಳೋದು ಅಂತ ಆಗ ಮಂತ್ರಿ ಏನು ಹೇಳ್ತಾನೆ ಅಂದರೆ ನೀವು ಎಲ್ಲ ಧರ್ಮದವರನ್ನು ಪಂಡಿತರನ್ನು ಕರೆಸಿ ಅವರ ಹತ್ರ ದೇವರ ಸ್ವರೂಪವನ್ನು ಕೇಳಿ ನಿಮಗೆ ಯಾರು ಹೇಳೋ ವಿಷಯ ಇಷ್ಟ ಆಗುತ್ತೋ ಅದನ್ನು ನೀವು ಪಾಲಿಸಬಹುದು ಅಂತ ಒಂದು ಆಲೋಚನೆಯನ್ನು ನೀಡ್ತಾನೆ ಸರಿ ಅಂತ ರಾಜ ಒಂದು ಸರ್ವಧರ್ಮ ಸಮ್ಮೇಳನವನ್ನು ಏರ್ಪಡಿಸ್ತಾನೆ ಅದರಲ್ಲಿ ಯಾರು ತನಗೆ ದೇವರ ಸ್ವರೂಪವನ್ನು ಚೆನ್ನಾಗಿ ತಿಳಿಸ್ಕೊಡ್ತಾರೋ ಅವರಿಗೆ ಒಂದು ಚೀಲದಲ್ಲಿ ಚಿನ್ನದ ನಾಣ್ಯಗಳು ಅದನ್ನು ನಾನು ಬಹುಮಾನ ಬಹುಮಾನವನ್ನಾಗಿ ನೀಡ್ತೀನಿ ಅಂತ ಹೇಳ್ತಾನೆ ಇಂತಹ ಒಂದು ಸಂದರ್ಭದಲ್ಲಿ ತಮಿಳುನಾಡಿನಲ್ಲಿರುವಂತಹ ಶ್ರೀವಲ್ಲಿ ಪುತ್ತೂರು ಅಂತ ಒಂದು ಸ್ಥಳ ಅಲ್ಲಿ ಈ ವಿಷ್ಣು ಚಿತ್ತರು ಅನ್ನೋರು ಏನು ಮಾಡ್ತಾ ಅಂದರೆ ಅವರದೇ ಆದ ತೋಟದಲ್ಲಿ ಬೆಳೆದಂತಹ ಹೂವು ತುಳಸಿ ಇದನ್ನೆಲ್ಲ ಒಂದು ಮಾಲೆಯನ್ನಾಗಿ ಮಾಡಿ ಅಲ್ಲಿರುವಂತಹ ದೇವಸ್ಥಾನದಲ್ಲಿರುವಂತಹ ದೇವರು ಆ ದೇವರಿಗೆ ಇವರು ಈ ಮಾಲೆಯನ್ನು ಅರ್ಪಿಸುವ ಮೂಲಕ ದೇವರ ಕೈಂಕರ್ಯವನ್ನು ಮಾಡ್ತಾಯಿರ್ತಾರೆ ಆ ದೇವರ ಹೆಸರು ವಟಪತ್ರಶಾಹಿ ಅಂತ ಹೀಗೆ ಅವರು ಜೀವನವನ್ನು ಮಾಡ್ತಾ ಇರ್ತಾರೆ ಅಪಾರವಾದಂತಹ ವಿಷ್ಣುವಿನ ಭಕ್ತರು ಚಿಕ್ಕ ವಯಸ್ಸಿನಿಂದಲೇ ಅವರಿಗೆ ವಿಷ್ಣುವಿನಲ್ಲಿ ಅಪಾರವಾದ ಭಕ್ತಿ ಇರುತ್ತೆ ಅದನ್ನು ನೋಡಿದಂತಹ ಅವರ ಪೋಷಕರು ಅವರಿಗೆ ವಿಷ್ಣು ಚಿತ್ತ ಅಂತ ಹೆಸರಿಡ್ತಾರೆ ಆ ರೀತಿ ಬೆಳೆದು ಬಂದಂತಹ ಒಬ್ಬ ವಿಷ್ಣುವಿನ ಭಕ್ತರು ಅವರು ಒಂದು ರಾತ್ರಿ ಇವರ ಕನಸಿನಲ್ಲಿ ವಿಷ್ಣು ಬಂದು ಒಂದು ವಿಷಯವನ್ನು ಹೇಳ್ತಾರೆ ಈ ರೀತಿ ಪಾಂಡ್ಯ ದೇಶದಲ್ಲಿ ರಾಜ ಸರ್ವಧರ್ಮ ಸಮ್ಮೇಳನವನ್ನು ಇದ್ದಾನೆ ನೀನು ಅಲ್ಲಿ ಹೋಗಿ ಅವನಿಗೆ ನನ್ನ ಬಗ್ಗೆ ವಿಷಯಗಳನ್ನು ಹೇಳಿ ನನ್ನ ಸ್ವರೂಪವನ್ನು ಅವನಿಗೆ ತಿಳಿಸಿಕೊಡು ಅಂತ ಹೇಳ್ತಾರೆ ಆಗ ಈ ವಿಷ್ಣು ಚಿತ್ತ ದೇವರಲ್ಲಿ ಕೇಳ್ತಾರೆ ಅಲ್ಲ ಸ್ವಾಮಿ ನಾನು ಒಬ್ಬ ಸಾಧಾರಣ ಭಕ್ತ ಅಲ್ಲಿ ಹಲವಾರು ಪಂಡಿತರೆಲ್ಲ ಬಂದಿರ್ತಾರೆ ಅಲ್ಲಿ ನಾನು ಹೋಗಿ ಏನು ಹೇಳೋದು ಅಂತ ಕೇಳ್ತಾ ಆಗ ದೇವರು ಹೇಳ್ತಾರೆ ನಾನು ಇದನ್ನಲ್ಲ ನೀನು ಯಾಕೆ ಭಯ ಪಡ್ತೀಯ ನೀನು ಹೋಗು ಅಂತ ಹೇಳ್ತಾರೆ ಸರಿ ಅಂತ ವಿಷ್ಣು ಚಿತ್ತ ಆ ಒಂದು ಸಮ್ಮೇಳನಕ್ಕೆ ಹೋಗ್ತಾರೆ ಅಲ್ಲಿ ಅವರು ವಿಷ್ಣುವಿನ ಬಗ್ಗೆ ಅದರ ವಿಷ್ಣುವಿನ ಬಗ್ಗೆ ಅವರ ಸ್ವರೂಪದ ಬಗ್ಗೆ ಎಲ್ಲ ವಿಷಯಗಳನ್ನು ತಿಳಿಸ್ತಾರೆ ಅದು ಆ ರಾಜನಿಗೆ ಇಷ್ಟ ಆಗುತ್ತೆ ಅವನು ಅವರ ಒಂದು ಜ್ಞಾನಕ್ಕೆ ಮೆಚ್ಚಿ ಅವರಿಗೆ ಆ ಚಿನ್ನದ ಬಹುಮಾನವನ್ನು ನೀಡಿ ಅವರನ್ನ ಆನೆಯ ಮೇರೆ ಮೆರವಣಿಗೆ ಮಾಡಿಸ್ತಾನೆ ಈ ಒಂದು ಮೆರವಣಿಗೆಯನ್ನು ನೋಡಲು ಸ್ವತಃ ಶ್ರೀಮನ್ ನಾರಾಯಣನೇ ಲಕ್ಷ್ಮೀ ಸಮೇತರಾಗಿ ಗರುಡ ವಾಹನದಲ್ಲಿ ಬಂದ ಅಂತ ಹೇಳಲಾಗ್ತಾ ಇದೆ ಆ ರೀತಿ ಗರುಡ ವಾಹನದಲ್ಲಿ ಬಂದಂತಹ ನಾರಾಯಣ ಮತ್ತು ಲಕ್ಷ್ಮೀ ಈ ವಿಷ್ಣು ಚಿತ್ತರಿಗೆ ಹಾಗೂ ಅಲ್ಲಿದ್ದವರಿಗೆಲ್ಲ ದರ್ಶನವನ್ನು ನೀಡ್ತಾರೆ ಆಗ ಶ್ರೀ ವಿಷ್ಣುವನ್ನು ನೋಡಿ ಭಕ್ತಿ ಪರವಶನಾದಂತಹ ವಿಷ್ಣು ಚಿತ್ತರು ಆ ಆನೆ ಮೇಲೆ ಕುಳಿತಿರ್ತಾರಲ್ಲ ಅಲ್ಲಿರುವ ಆನೆಗೆ ಕಟ್ಟಿರುವಂತಹ ಗಂಟೆಗಳು ಅದನ್ನೆಲ್ಲ ಹಿಡ್ಕೊಂಡು ಇವರು ಒಂದು ಹಾಡನ್ನು ಹೇಳ್ತಾರ ಆ ಹಾಡು ಹೀಗೆ ಶುರುವಾಗುತ್ತೆ ಪಲ್ಲಾಂಡು ಪಲ್ಲಾಂಡ್ ಪಲ್ಲಾಯ ರತ್ತಾಂಡು ಪಲ ನೂರಾಯಿರಂ ನೂರಾಯರಂ ಅಂತ ಶುರುವಾಗುವ ಈ ಗೀತೆ ಏನಿದೆ ಅದನ್ನು ಕೇಳಿ ವಿಷ್ಣುಗೆ ತುಂಬ ಸಂತೋಷವಾಗಿ ಅವರು ಏನು ಹೇಳ್ತಾರೆ ಅಂದರೆ ಇವತ್ತಿಂದ ನೀನು ನೀನು ಪೆರಿಯ ಆಳ್ವಾರ್ ಅಂತ ಪ್ರಸಿದ್ಧನಾಗು ಅಂದರೆ ಭಕ್ತರೆಲ್ಲ ದೊಡ್ಡ ಭಕ್ತ ಅಂತ ಪೆರಿಯ ಆಳ್ವಾರ್ ಅಂತ ನೀನು ಪ್ರಖ್ಯಾತನಾಗುವಂತ ಅವರಿಗೆ ಒಂದು ಆಶೀರ್ವಾದವನ್ನು ನೀಡ್ತಾರೆ ಹೀಗೆ ಈ ವಿಷ್ಣು ಚಿತ್ತರು ಪೆರಿ ಆಳ್ವಾರಾದರು ಅಂತ ಹೇಳಲಾಗ್ತಾ ಅವರು ಹಲವಾರು ಪ್ರಾಶುರಗಳನ್ನು ಬರೆದ್ರು ಅಥವಾ ಹೇಳಿದರು ಅಂತ ಹೇಳಲಾಗ್ತಾ ಇದೆ ಇದು ಒಂದು ಸಣ್ಣ ಉದಾಹರಣೆ ಈ ಪುಸ್ತಕದಲ್ಲಿ ನಾನು ನಿಮಗೆ ಹೇಳ್ತಾ ಇರೋದು ಈ ರೀತಿ ಈ ಹನ್ನೆರಡು ಆಳ್ವಾರಗಳ ಬಗ್ಗೆ ಹಲವಾರು ಹಲವಾರು ಅನ್ನೋದಕ್ಕಿಂತ ಇಂ ತುಂಬ ಮುಖ್ಯವಾದ ಘಟನೆಗಳು ವಿಷಯಗಳನ್ನೆಲ್ಲ ಈ ಒಂದು ಪುಸ್ತಕದಲ್ಲಿ ಜಿ ಪಿ ರಾಜರತ್ನಂ ಅವರು ತುಂಬ ಸರಳವಾಗಿ ನಮಗೆ ಎಲ್ಲರಿಗೂ ಅರ್ಥವಾಗುವ ರೀತಿಯಲ್ಲಿ ಅದರಲ್ಲೂ ಮಕ್ಕಳಿಗೆ ಅರ್ಥವಾಗುವ ರೀತಿಯಲ್ಲಿ ಅವರಿಗೆ ಇಷ್ಟವಾಗುವ ಹಾಗೂ ಕುತೂಹಲವನ್ನು ಕೆಲಸುವ ರೀತಿಯಲ್ಲಿ ಇದನ್ನು ಅವರು ಬರೆದಿದ್ದಾರೆ ಈ ಹನ್ನೆರಡು ಜನ ಆಳ್ವಾರುಗಳು ಏನಿದ್ದಾರೆ ಇವರು ಮೂಲತಃ ಬೇರೆ ಬೇರೆ ಪಂಗಡಕ್ಕೆ ಸೇರಿದವರು ಅಂದರೆ ಇದರಲ್ಲಿ ಬ್ರಾಹ್ಮಣರು ಇದ್ದಾರೆ ಕ್ಷತ್ರಿಯರು ಇದ್ದಾರೆ ಶೂದ್ರರು ಇದ್ದಾರೆ ಹೀಗೆ ಬೇರೆ ಬೇರೆ ಪಂಗಡಗಳಿಗೆ ಸೇರಿದವರಾದರೂ ಸಹ ವಿಷ್ಣುವಿನಲ್ಲಿದ್ದಂತಹ ಅಪಾರವಾದ ಭಕ್ತಿಯಿಂದ ಅವರು ಈ ಆಳ್ವಾರರು ಅನ್ನೋ ಸ್ಥಾನಕ್ಕೆ ಏರ್ತಾರೆ ಅಂದರೆ ಈ ನಿಜವಾದ ಭಕ್ತರಿಗೆ ಯಾವುದೇ ಒಂದು ಜಾತಿ ಪಂಗಡಗಳ ಅವಶ್ಯಕತೆ ಇರುವುದಿಲ್ಲ ಅಂತ ಹಾಗೂ ಭಕ್ತಿಯ ಒಂದು ಮಾರ್ಗದಲ್ಲಿ ಹೋಗೋದಕ್ಕೆ ನೀವು ಯಾವ ಜಾತಿಯಾದರೂ ಏನು ದೇವರಲ್ಲಿ ಭಕ್ತಿ ಇದ್ದರೆ ದೇವರು ನಿಮಗೆ ಮೆಚ್ಚಿ ಆಶೀರ್ವಾದ ಮಾಡ್ತಾನೆ ಅನ್ನೋದಕ್ಕೆ ಇದನ್ನು ಹೇಳಲಾಗ್ತಾ ಇದೆ ಅದೇ ರೀತಿ ಈ ಹನ್ನೆರಡು ಜನ ಆಳ್ವಾರರು ಏನಿದ್ದಾರೆ ಇವರೆಲ್ಲರೂ ವಿಷ್ಣುವಿನ ಅಂಶದವರು ಅಂತ ಹೇಳಲಾಗ್ತಾ ಇದೆ ಅಂದರೆ ಈಗ ಉದಾಹರಣೆಗೆ ನಾನು ಹೇಳಬೇಕಂದ್ರೆ ಮೊದಲನೇ ಮೂರು ಆಳ್ವಾರರು ಏನಿದ್ದಾರೆ ಪೊಯ್ಗೈ ಆಳ್ವಾರ್ ಭೂದತ್ತ ಆಳ್ವಾರ್ ಪೇಯ ಆಳ್ವಾರ್ ಇವರು ಮೂರೂ ಜನರು ಸಹ ವಿಷ್ಣುವಿನ ಅಂಶದವರು ಅಂದರೆ ಹನ್ನೆರಡು ಜನೂ ವಿಷ್ಣುವಿನ ಅಂಶದವರೇ ಈ ಮೂರು ಜನರ ಅಂಶ ಏನು ಅಂತ ನಾವು ನೋಡಿದ್ರೆ ವಿಷ್ಣುವಿನ ಶಂಕ ಗದೆ ಖಡ್ಗ ಈ ಈ ಮೂರದರ ಅಂಶದವರು ಮೊದಲ ಈ ಮೂರು ಪೊಯ್ಗಯಾಳ್ವಾರ್ ಇವರು ಪಾಂಚಜನ್ಯ ಅಂದರೆ ವಿಷ್ಣುವಿನ ಶಂಕ ಏನಿದೆ ಅದರ ಅಂಶ ಅದೇ ರೀತಿ ಭೂದತ್ತ ಆಳ್ವಾರ್ ಇವರು ಈ ಗದೆಯ ಅಂಶ ಅದೇ ರೀತಿ ಪೇಯಾಳ್ವಾರ್ ಏನಿದ್ದಾರೆ ಅವರು ವಿಷ್ಣುವಿನ ಖಡ್ಗ ನಂದಕ ಅಂತ ಏನು ಹೇಳ್ತಾರೆ ಅದರ ಅಂಶ ಅಂತ ಹೇಳಲಾಗ್ತಾ ಇದೆ ಈ ರೀತಿ ಪ್ರತಿಯೊಬ್ಬರಿಗೂ ಒಂದೊಂದು ವಿಷ್ಣುವಿನ ಅಂಶ ಇದೆ ಅಂತ ಇದೆ ಈ ಆಳ್ವಾರುಗಳ ಜೀವನವನ್ನು ನಾವು ನೋಡಿದಾಗ ನಮಗೆ ಕಾಣಿಸುವುದು ಅವರಿಗೆ ದೇವರಲ್ಲಿ ಇದ್ದಂತಹ ಅಪಾರವಾದ ಒಂದು ಭಕ್ತಿ ಮತ್ತು ನಂಬಿಕೆ ಇಷ್ಟರ ಮಟ್ಟಿಗೆ ಅಂದರೆ ಅವರು ದೇವರಲ್ಲೇ ಐಕ್ಯವಾಗಿಬಿಡ್ತಾರೆ ಕೆಲವರೆಲ್ಲ ಆ ರೀತಿಯ ಒಂದು ಭಕ್ತಿ ಇದ್ದಂತಹ ವ್ಯಕ್ತಿಗಳು ಇವರು ಈ ಆಳ್ವಾರಗಳ ಕೊಡುಗೆ ನಾನು ನೋಡಿ ನೋಡಿದ್ವಿ ಅಂದರೆ ಬರೀ ಒಂದು ಭಕ್ತಿಗೋಸ್ಕರ ಅಥವಾ ವೈಷ್ಣವ ಸಂಪ್ರದಾಯವನ್ನು ಬೆಳೆಸುವುದರಲ್ಲಿ ಮಾತ್ರ ಇವರ ಪಾತ್ರ ಇತ್ತು ಅಂತ ನಾವು ನೋಡಬಾರ್ದು ತಮಿಳು ಸಾಹಿತ್ಯ ಏನಿದೆ ಅದರ ಬೆಳವಣಿಗೂ ಸಹ ಇವರ ಕೊಡುಗೆ ಅಪಾರವಾದದ್ದು ಇವರು ಈ ದಿವ್ಯ ಪ್ರಬಂಧಗಳು ಏನಿದೆ ಅದನ್ನು ಓದಿದಾಗ ಸಿಗುವಂತಹ ಒಂದು ಆನಂದ ಏನಿದೆಯಲ್ಲ ಅದು ಬೇರೆ ರೀತಿಯ ಆನಂದ ಅವರು ಬಳಸುವಂತಹ ಪದಗಳು ಅವರ ಒಂದು ವರ್ಣನೆಗಳೆಲ್ಲ ತುಂಬ ಅದ್ಭುತವಾಗಿರು ಅದನ್ನು ಓದಿ ಅರ್ಥ ಮಾಡ್ಕೊಳ್ಳೋದಕ್ಕೆ ನಮಗೆ ಒಂದು ಒಂದು ಪಾಂಡಿತ್ಯ ಬೇಕು ಆದರೆ ತುಂಬ ಅದ್ಭುತವಾದಂತಹ ಒಂದು ಸಾಹಿತ್ಯಕ್ಕೆ ನೀಡಿರುವಂತಹ ಕೊಡುಗೆ ಅಂತ ಹೇಳ್ಬೋದು ಬರೀ ಭಕ್ತಿ ಮಾತ್ರ ಅಲ್ಲ ಅದರಲ್ಲಿರುವ ಸಾಹಿತ್ಯದ ಅಂಶಗಳನ್ನು ಸಹ ನಾವು ನೋಡಿದರೆ ನಮಗೆ ಆಶ್ಚರ್ಯ ಆಗುತ್ತೆ ಅಷ್ಟೊಂದು ಒಂದು ಸಂಪದ್ಭರಿತವಾದ ಒಂದು ಸಾಹಿತ್ಯ ಅಂತ ಹೇಳ್ಬೋದು ಆಳ್ವಾರಗಳ ಬಗ್ಗೆ ಪರಿಚಯ ಮಾಡಲು ಜಿ ಪಿ ರಾಜರತ್ನಂ ಅವರು ಬರೆದಿರುವಂತಹ ಈ ಒಂದು ಸಣ್ಣ ಪುಸ್ತಕ ಏನಿದೆ ಒಂದು ನೂರು ಪುಟಗಳಿಗಿಂತ ಕಡಿಮೆ ಇರುವಂತಹ ಒಂದು ಪುಸ್ತಕ ಇದರಲ್ಲಿ ಇವರು ಬಳಸಿರುವಂತಹ ಒಂದು ತಂತ್ರ ಏನು ಅಂದರೆ ಈ ಆಳ್ಬಾರ ಬಗ್ಗೆ ಇವರು ಮಕ್ಕಳಿಗೆ ಪರಿಚಯ ಮಾಡೋದಕ್ಕೆ ಏನು ಮಾಡಿದ್ದಾರೆ ಅಂದರೆ ಈ ಕಥೆಯನ್ನು ಹೇಳಲು ಅವರು ಒಂದು ಕುಟುಂಬದ ಹಿನ್ನೆಲೆಯಲ್ಲಿ ಈ ಕಥೆಯನ್ನು ಹೇಳಿದ್ದಾರೆ ಅಂದರೆ ಒಂದು ವೈಷ್ಣವ ಕುಟುಂಬ ಅದರಲ್ಲಿ ಅಜ್ಜ ಅಜ್ಜಿ ನರಸಿಂಹಾಚಾರ್ ಅಂತ ಅವರು ಹಾಗೂ ಅವರ ಮಾಡದೆ ಅವರ ಮಗ ಕೃಷ್ಣಸ್ವಾಮಿ ಹಾಗೂ ಅವರ ಮಾಡದೆ ಈ ಕೃಷ್ಣಸ್ವಾಮಿಯ ಇಬ್ಬರು ಮಕ್ಕಳು ಅನಂತ ಅಂತ ಒಬ್ಬ ಮಗ ಅರವಿಂದ ಅನ್ನೋ ಮಗಳು ಹಾಗೂ ಈ ಅರವಿಂದಳ ದೊಡ್ಡಮ್ಮನ ಮಗಳಾದಂತಹ ದೇವಕಿ ಇವರೆಲ್ಲರೂ ಮಾತಾಡೋ ರೀತಿಯಲ್ಲಿ ಇವರು ಈ ಕಥೆಯನ್ನು ಬರೆದಿದ್ದಾರೆ ಅಂದರೆ ಈ ಅರವಿಂದ ಅನ್ನೋ ಈ ಹೆಣ್ಣು ಮಗಳಿಗೆ ಈ ಅಜ್ಜ ಅಜ್ಜಿ ತಂದೆ ತಾಯಿ ಹಾಗೂ ಅಣ್ಣ ಮತ್ತು ಅಕ್ಕ ಇವರೆಲ್ಲ ಆಳ್ವಾರಗಳ ಬಗ್ಗೆ ಪರಿಚಯ ಮಾಡಿಕೊಡುವ ರೀತಿಯಲ್ಲಿ ಅವರು ನಮಗೆ ಆಳ್ವಾರಗಳ ಪರಿಚಯವನ್ನು ಮಾಡಿಕೊಡುವ ರೀತಿಯಲ್ಲಿ ಆ ತಂತ್ರವನ್ನು ಬಳಸ್ಕೊಂಡು ಅವರು ಈ ಪುಸ್ತಕವನ್ನು ಬರೆದಿದ್ದಾರೆ ಜಿ ಪಿ ರಾಜರತ್ನಂ ಬಗ್ಗೆ ನಮಗೆ ಗೊತ್ತು ಕನ್ನಡದ ಶ್ರೇಷ್ಠ ಸಾಹಿತಿಗಳದೇ ಅವರು ಕೂಡ ಒಬ್ಬರು ಅವರ ರತ್ನನ ಪದಗಳು ನಾಗನ ಪದಗಳು ಹಾಗೂ ಅವರು ಬರೆದಂತಹ ಶಿಶು ಸಾಹಿತ್ಯದ ಹಾಡುಗಳು ಅದು ನಾಯಿ ಮರಿ ನಾಯಿ ಮರಿ ಇರ್ಬೋದು ಅಥವಾ ಬಣ್ಣದ ತುತ್ತೂರಿ ಇರ್ಬೋದು ಅಥವಾ ಒಂದು ಎರಡು ಇದೆಲ್ಲ ತುಂಬ ಪ್ರಸಿದ್ಧವಾದಂತಹ ಗೀತೆಗಳು ಅವರು ಸುಮಾರು ಇನ್ನೂರ ಮೂವತ್ತಕ್ಕೂ ಹೆಚ್ಚು ಕೃತಿಗಳನ್ನು ಬರೆದಿದ್ದಾರೆ ಅದರಲ್ಲಿ ಹಲವಾರು ಬೇರೆ ಬೇರೆ ಪ್ರಕಾರಗಳ ಕೃತಿಗಳನ್ನು ಅವರು ಬರೆದಿದ್ದಾರೆ ಈಗ ಈ ಆಳ್ವರ ಕಥೆಗಳಿರ್ಬೋದು ಇದೇ ರೀತಿ ಇವರು ಬೇರೆ ಧರ್ಮಕ್ಕೆ ಸಂಬಂಧಪಟ್ಟಂತಹ ಪುಸ್ತಕಗಳನ್ನು ಬರೆದಿದ್ದಾರೆ ಅದು ಯೇಸುವಿನ ಬಗ್ಗೆ ಬರೆದಿದ್ದಾರೆ ಇನ್ನೂ ಹಲವಾರು ಧರ್ಮಗಳ ಬಗ್ಗೆ ಬರೆದಿದ್ದಾರೆ ಬುದ್ಧನ ಬಗ್ಗೆ ಬರೆದಿದ್ದಾರೆ ಜೈನರ ಬಗ್ಗೆ ಬರೆದಿದ್ದಾರೆ ಹೀಗೆ ಅವರ ಒಂದು ಕೊಡುಗೆ ಏನಿದೆ ಅದು ಕನ್ನಡ ಸಾಹಿತ್ಯದಲ್ಲಿ ಒಂದು ಮರೆಯಲಾಗದಂತಹ ವಿಶಿಷ್ಟವಾದ ಕೊಡುಗೆ ಅಂತ ಹೇಳ್ಬೋದು ಅವರು ಆಳ್ವಾರ್ಗಳ ಬಗ್ಗೆ ಬರೆದಂತಹ ಒಂದು ಸಣ್ಣ ಪುಸ್ತಕ ಇದು ಆಳ್ವಾರ್ಗಳ ಕಥೆಗಳು ನಿಮಗೆ ಆಳ್ವಾರ್ಗಳ ಬಗ್ಗೆ ಪರಿಚಯ ಇಲ್ಲ ಅಂದರೆ ಒಂದು ಬೇಸಿಕ್ ಇನ್ಫಾರ್ಮೇಷನ್ ತಿಳ್ಕೊಬೇಕಂದ್ರೆ ಈ ಪುಸ್ತಕವನ್ನು ನೀವು ಓದಬಹುದು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಇನ್ನೂ ಹಲವಾರು ಪುಸ್ತಕಗಳ ಬಗ್ಗೆ ಮಾತಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ